ಎಲ್ಲರೂ. ಸೊ ಇವತ್ತೈತಿ ಸ್ಯಾಟರ್ಡೇ ವೀಕೆಂಡ. ಸೊ ಇವತ್ತು ನಾ ಅನ್ಕೊಂಡು ಮನೀದ ವಿಡಿಯೋ ಮಾಡೋಣ ಅಂಥೇಳಿ, ಬಿಕಾಸ್ ಭಾಳ ಮಂದಿ ಕೇಳತ್ತಿದ್ರಿ ಮನೆ ಹೆಂಗೈತಿ 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 ಅಂಥೇಳಿ ವಾಟ್ಸಪ್ದಾಗ, ಬಿಕಾಸ್ ಆಲ್ಮೋಸ್ಟ್ ನನ್ನ ವಿಡಿಯೋ ನೋಡೋರೆಲ್ಲರ ಫ್ರೆಂಡ್ಸ್ ಅದಾರ. ಸೊ ಇವತ್ತು ನಾ ಫೈನಲಿ ತೋರಿಸ್ತೇನೆ ಮನೆ. ಓಕೆ ನಡ್ರಿ. ಸೊ ಇನ್ನೊಂದು ಪಿ ಎಸ್ ಅಂದರೆ ಪರ್ಸ್ನಲ್ ಸ್ಟೇಟ್ಮೆಂಟ್ ಏನಂತಂದ್ರೆ, ಇನ್ನೂ ನಾವು ಏನೂ ಸೆಟ್ ಮಾಡಿಲ್ಲ. ಸೊ ಸ್ವಲ್ಪ ಸ್ವಲ್ಪ ಸೆಟ್ ಆಗೈತಿ, ಬಟ್ ಇನ್ನು ಭಾಳ ಸೆಟ್ ಮಾಡೋದೈತಿ. ಸೊ ಜಸ್ಟ್ ನಾ ಹಂಗೆ ಈಗೇನು ನಾವು ಹೆಂಗೆ ಈಗ ನಡೆಸಿವಲ್ಲ ಹಂಗೆ ಅದನ್ನ ತೋರಿಸ್ತೇನೆ. ನೋ ಫಿಲ್ಟರ್. ಸೊ ಇದು ನಮ್ಮದು ಎಂಟ್ರೆನ್ಸ್. ಸೊ ಇದು ಹಾಲ್. ಆ್ಯಂಡ್ ಕರೆಂಟ್ ಅಪ್ಡೇಟ್ ಏನಂತಂದ್ರೆ, ನಾವು ಫೈನಲಿ ವೈಫೈ ಹಾಕ್ಸಿದ್ವು, ನಿನ್ನೆ ಬಂದು ಹಾಕಿದ್ರೆ ವೈಫೈ. ಆ್ಯಂಡ್ ಇದು ಹಾಲ್. ಇಲ್ಲೊಂದು ಟಿ ವಿ ಯೂನಿಟ್ ಟೈಪ್ ಐತಿ. ಸೊ ಓಕೆ, ನಾವು ಒಂದು ಸೈಡಿಂದ ಕವರ್ ಮಾಡ್ಕೊಂಬರ್ತೇನೆ. ಸೊ ಇದು ವೈಫೈ ಆಗಾನ. ಸೊ ಇಲ್ಲೊಂದು ರೂಮ್ ಐತಿ. ಇದು ಎರಡೂ ಮಾಸ್ಟರ್ ಬೆಡ್ರೂಮನ್ನು, ಇಲ್ಲೊಂದು ಬಾತ್ರೂಮ್ ಬರ್ತೈತಿ. ಆಮೇಲೆ ಇಲ್ಲಿ ಆ್ಯಕ್ಚುಲಿ ಎರಡು ದಿವಸ ಆತು ಬರೇ ಮಳೆ ಹಾಕಿತ್ತ ಬೆಂಗಳೂರದಾಗ, ಅದಕ್ಕೆ ನಾವು ಇಲ್ಲೇ ಅರ್ಬಿ ಒನಗೆ ಹಾಕೀವಿ. ಸೊ ಇದು ಹೊಸ ಮಾಪ್. ಆ್ಯಂಡ್ ನೆಕ್ಸ್ಟ್ ಇದು ನಮ್ಮ ದೇವ್ರ ಮನೆ. ಸೊ ಈಗ ಇದು ದೇವ್ರ ಮನೆ. ಆ್ಯಂಡ್ ದೇವ್ರ ಮನೆ ಆಗಾನ. ನೆಕ್ಸ್ಟ್ ಇದು ರೂಮ್ ಬರ್ತೈತಿ. ಸೊ ಇಲ್ಲಿ ನಮ್ದು ಬಾತ್ರೂಮ್, ನಮ್ದು ಬಾತ್ರೂಮ್ ಅಟ್ಯಾಚ್. ಆ್ಯಂಡ್ ಇಲ್ಲಿ ನಾವು ಮಿರರ್ ಇದ್ದಿದ್ದು ಮೊದ್ಲು ಇದ್ದಿದ್ದಿಲ್ಲ, ಬಟ್ ಈಗ ಕುಂಡ್ರಿಸ್ಕೊಂಡು. ಸೊ ಇವು ಕಪಾಟ. ಆ್ಯಂಡ್ ಇದು ಎಲ್ಲ ಹಂಗೆ ಹಂಗೆ ಐತಿ. ಸೊ ಇದು ಟೆಂಪ್ರರಿ ನಮ್ದು, ಈಗ ಚಾಪಿ ಹಸಿವಿ ಇಲ್ಲಿ ಮಕ್ಕೊಳಕ್ಕೆಲ್ಲ. ಇದು ಲ್ಯಾಪ್ಟಾಪ್ ಹಂಗೆ ಈ ಪರಿ ನೋಡಿದ್ ವೈಯರ್ ಹಿಂಗೆ ಇರ್ತಾವೆ ವರ್ಕ್ ಮಾಡೋಕತ್ರ. ಆ್ಯಂಡ್ ಅಲ್ಲೆಲ್ಲೇ ಅದಾವೆ ಸಾಮಾನು, ಬಿಕಾಸ್ ನಾ ಏನೂ ಸೆಟ್ ಮಾಡಿಲ್ಲ ಅಂತ ಹೇಳೀನಿ ಆಲ್ರೆಡಿ. ಆ್ಯಂಡ್ ಇದು ನಮ್ಮ ಫೈನಲಿ ಅಡುಗೆ ಮನೆ. ಸೊ ಎಸ್, ನಮ್ಮ ಸಿಲಿಂಡರ್ ಬಂತು ಫೈನಲಿ. ಈಗ ಇದು ಹೊಸ ಟೈಪ್ ಸಿಲಿಂಡರ್ ಬಂದಾವ 10 kg. ಸೊ ಅವರಂದರು ಹೊಸ ರಿಜಿಸ್ಟರ್ ಮಾಡೋರಿಗೆ ಇದ ಕೊಡ್ತಾರಂಥೇಳಿ. ಆ್ಯಂಡ್ ಇದು ಎಕ್ಸ್ಟ್ರಾ ಸಾಮಾನು ಏನರ ಇದ್ದಿದ್ದು ಇಲ್ಲೇ ಇಟ್ಟೇವಿ. ಇದು ಪಲ್ಲೆ ಇಡಾಕ ಬುಟ್ಟಿ. ಸೊ ಏನು ಅರೇಂಜ್ ಜಾಸ್ತಿ ಮಾಡಿಲ್ಲ, ಬಟ್ ಹಾಂ ಈಗ ಇಲ್ಲಿ ಇಂಡಕ್ಷನ್ ಮೇಲೆ ನಡೆಸೇವೆ ನಾವು. ಇವು ಹಂಗೆ ಸ್ವಲ್ಪ ಸ್ವಲ್ಪ ಸಾಮಾನು ಅದಾವ. ಸೊ ಇಲ್ಲಿ ಒಂದು ಸ್ವಲ್ಪ ಅರೇಂಜ್ ಮಾಡೇವಿ ಈಗ. ಸೊ ಇದೆಲ್ಲ ಡ್ರೈ ಫ್ರೂಟ್ ಸೆಕ್ಷನ್. ಆ್ಯಂಡ್ ಮತ್ತು ಚಮಚೆಗಳು, ಮತ್ತು ಇಲ್ಲಿನೂ ಸ್ವಲ್ಪ ಡ್ರೈ ಫ್ರೂಟ್ಸ. ಆಮೇಲೆ ಕಪ್ಪ ಗ್ಲಾಸ್ ಚರ್ಗಿ. ಆಮೇಲೆ ಮತ್ತು ಇಲ್ಲೊಂದು ಸ್ವಲ್ಪ ಭಾಂಡಿ ಸಾಮಾನು. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಸಾಮಾನು. ಹಿಂದೆ ಆ್ಯಕ್ಚುಲಿ ಭಾಳ ಜಾಗ ವೇಸ್ಟ್ ಆಗತ್ತೈತಿ, ಬಿಕಾಸ್ ನಮ್ಮ ಕೈಯೂ ನಿಲ್ಕಂಗಿಲ್ಲ. ಆ್ಯಂಡ್ ಇಲ್ಲಿ ಶೆಲ್ಫ್ ನಡಕ್ಕೆ ಹಿಂಗೆ ಶೆಲ್ಫೂ ಇಲ್ಲ. ಸೊ ಮ್ಯಾಲಿಂದು ಜಾಗ ವೇಸ್ಟ್ ಆಗತ್ತೈತಿ, ಇಲ್ಲಿ ಹಿಂದಿಂದು ವೇಸ್ಟ್ ಆಗತ್ತೈತಿ. ಏನು ಮಾಡೋಕ್ಕಾಗಿಲ್ಲ, ಇಲ್ಲೇನೋ ಇಟ್ಟಿಲ್ಲ ಅನ್ನಿಸ್ತೈತಿ. ಇನ್ನು ಇಲ್ಲೊಂದು ಸ್ವಲ್ಪ ಸಾಮಾನು ಅದಾವ ಅಷ್ಟೇ. ಲೈಕ್ ಇದು ಸ್ಟ್ಯಾಂಡ್ ನಾವು ಊರಿಂದ ತಂದಿದ್ದು. ಸೊ ಸದ್ಯ ಇಲ್ಲೇ ಇಟ್ಟೇವಿ, ಇನ್ನೂ ಏನು ಜಾಗ ಆಗಿಲ್ಲ ಇದಕ್ಕೆ ಸೆಟ್ಟ. ಆ್ಯಕ್ಚುಲಿ ಇಲ್ಲಿ ಗ್ಯಾಸನ್ನು ಸ್ಟೌನು ತೊಗೊಂಡು ಬಂದಿದ್ವಿ, ಬಟ್ ಅದು ವಾಪಸ್ ಕೊಟ್ಟು ನಾವು. ಸೊ ಹಿಂಗೆ ಓವರಾಲ್ ಐತಿದೆ. ಆ್ಯಂಡ್ ಇಲ್ಲೊಂದು ಆ್ಯಕ್ಚುಲಿ ಡೈನಿಂಗ್ ಹಾಲ್ ಅಂತಾರೆ, ಬಟ್ ಇದು ನಾವು ಸ್ಟೋರ್ ರೂಮ್ ಟೈಪ್ ಯೂಸ್ ಮಾಡಾಕತ್ತೇವಿ. ಇಲ್ಲೇನು ಜಾಸ್ತಿ ಇಲ್ಲ ತೋರ್ಸಕ್ಕೆ. ಸೊ ಹಿಂಗೆ ಸಾಮಾನೆಲ್ಲ ಇಟ್ಬಿಟ್ಟೇವೆ ಇಲ್ಲಿ. ಇಲ್ಲಿನ ವಾಷಿಂಗ್ ಮಷಿನ್ ಪಾಯಿಂಟ್ ಇದ್ದಿದ್ದು ಅಂದರೆ ಇಲ್ಲಿ ಆ್ಯಕ್ಚುಲಿ ಸಿಂಕ್ ಬರ್ತಿತ್ತು, ಬಟ್ ನಾವು ವಾಷಿಂಗ್ ಮಷಿನ್ ಪಾಯಿಂಟ್ ಮಾಡಿಸ್ಕೊಂಡೇವಿ ಇಲ್ಲಿ.
ಆ್ಯಂಡ್ ನೆಕ್ಸ್ಟಿಗೆ ಒಂದು ಟಿ ವಿ ಯೂನಿಟ್ ಇತ್ತು. ಆ್ಯಕ್ಚುಲಿ ನಾವು ಬ್ಯಾಡ್ ಅಂದಿದ್ವಿ, ಬಟ್ ಅವ್ರು ಹೋಗಿ ಕನ್ಸದೈತಿ, ಭಾಳ ದೊಡ್ಡ ಟಿ ವಿ ಯೂನಿಟ್ ಐತಿ, ನಾವು ಬ್ಯಾಡ್ ಅಂದಿದ್ವಿ, ಆದ್ರೆ ಅವ್ರು ತೆಗಿಲಿಲ್ಲ. ಸೊ ನಾವೀಗ ಎಲ್ಲೆಲ್ಲಿ ಜಾಗ ಸಿಕ್ಕೈತೆ ಅಲ್ಲೆಲ್ಲಿ ಸಾಮಾನು ಇಟ್ಬಿಟ್ಟೇವೆ, ಹಂಗೆ ಇವನ್ನೆಲ್ಲ ತೆಗಿದ ಅರೇಂಜ್ ಮಾಡ್ಬೇಕು. ಸೊ ಎಸ್, ಇದು ಎಂಟ್ರೆನ್ಸ್, ಇದು ವ್ಯೂ, ಇದು ಮನೆ ಮುಂದೆ. ಸೊ ಇದು ನಮ್ಮ ಮನೆ. ಆ್ಯಂಡ್ ಆ್ಯಕ್ಚುಲಿ ಏನು ಶೂಟ್ ಮಾಡಿಲ್ಲ, ಇದೆಲ್ಲ ನ್ಯಾಚುರಲ್ ಲೈಟ್ದಾಗ ಶೂಟ್ ಮಾಡೀನಿ, ಎಕ್ಸೆಪ್ಟ್ ದೇವ್ರ ಮನೆ. ದೇವ್ರ ಮನೆಗೆ ಅಷ್ಟೇ ಲೈಟ್ ಹಚ್ಚಿದ್ವಿ, ಉಳ್ಕಿದೆಲ್ಲ ನ್ಯಾಚುರಲ್ ಲೈಟ್ದಾಗ ಶೂಟ್ ಮಾಡೀನಿ. ಮನೆ ಮತ್ತೆ ಸೆಟ್ ಮಾಡೋಣ, ಮತ್ತೊಂದ್ಸಲ ವಿಡಿಯೋ ಮಾಡ್ತೀನಿ. ಓಕೆ ನಡ್ರಿ, ಈಗ ಮತ್ತೆ ಕಂಟಿನ್ಯೂ ಮಾಡೋಣ ವಿಡಿಯೋ, ಮತ್ತೆ ಸಿಗ್ತೀನಿ. ಹೊಂಟೇವಿ ಮೋರ್. ಸೊ ಎಲಿವೇಟರ್, ಇಲ್ಲಿ ಸ್ಟೆಪ್ಸ್ ಇಲ್ಲ, ಎಲಿವೇಟರ್ ಅದಾವ. ಸ್ಪೆಷಲ್ ಖಾನಾವಳಿದಾಗ ರೊಟ್ಟಿ ಊಟ ಮಾಡಿದು. ಈಗ ಟೈಮ್ ಆಗೈತಿ 4:45, ಆಲ್ಮೋಸ್ಟ್ 2 ತಾಸು ಹೋತಲ್ಲೇ ಕ್ರೋಮಾ ಮತ್ತು ಮೋರ್ದಾಗ. ಏನಿಲ್ಲ, ಅದು ಗ್ಯಾಸ್ ಮತ್ತು ಹಿಂಗೆ ಎಲೆಕ್ಟ್ರಾನಿಕ್ ಐಟಮ್ ಈಗೇನು ಮುಂದೆ ತೊಗೊಳೋದೈತಲ್ಲ, ಅದನ್ನು ನಾವು ಜಸ್ಟ್ ನೋಡಾಕತ್ತಿದ್ದು, ನೋಡಾಕಂತ ಹೋಗಿದ್ದು. ಬಟ್ ಅಲ್ಲಿ ಕ್ರೋಮಾದಾಗ ಅಷ್ಟು ಗ್ಯಾಸ್ ಸ್ಟೌದ ಮಾಡಲ್ಸ್ ಇರಲಿಲ್ಲ. ಸೊ ಆಮೇಲೆ ಅಲ್ಲಿ ಮ್ಯಾಲೆ ಮೋರನ್ನು ಇತ್ತು, ಸೊ ಮೋರಿಗೆ ಹೋದು. ಮೋರ್ದಾಗ ಆ್ಯಕ್ಚುಲಿ ಇದು ಒಂದು ಸ್ವಲ್ಪ ಮಾಡಲ್ಸ್ ಆ್ಯಂಡ್ ಸೊ ಅಲ್ಲಿ ಮೋರ್ದಾಗ ಸ್ವಲ್ಪ ಕಾಯಿಪಲ್ಲೆದು ತೊಗೊಂಡು ನಾವು, ಮತ್ತೇನೇನು ಬೇಕಿತ್ತ ಅದ ಆಮೇಲೆ ಈಗ ನೋಡ್ಬೇಕು. ನಮ್ಮ ಮುಂದೆ ಹೊಂಟೇವಿ, ಬಿಸಿಲು ಭಾಳ ಐತಿ. ಆ್ಯಕ್ಚುಲಿ ಅಷ್ಟು ಅನ್ಸಂಗಿಲ್ಲ ಹೊರಗೆ ಹೋಗಕ್ಕೆ, ಆದ್ರೆ ಭಾಳ ಚೆಕ್ ಐತಿ. ಶಾಪಿಂಗಿಗೆ ಬರತ್ತಾರ, ಸೊ ಫುಲ್ ರಶ್ ಇತ್ತು ಇವತ್ತು. ಮತ್ತು ಅದ್ರಾಗ ಸ್ಯಾಟರ್ಡೇ ಬೇರೆ, ಅಪ್ಪ ನಂಬರ್ ಅಲ್ಲಿ ಅಲ್ಲಿ ಅದಂತೂ ಭಾಳ ಕಂಟೆಸ್ಟೆಡ್ ಇತ್ತು. ಅದು ಕೋರ್ಮಂಗ್ಲ ಡಿ ಮಾರ್ಟ್ ಅದ.
ಇದು ಅವ್ರ ತ್ರೀ ಬರ್ನರ್ ಐತೆ. ಸೋ ನಾವೀಗ ಮನೆಗೆ ಬಂದ ಚಾ ಕುಡಿಯತ್ತೀವಿ. ಈಗ ಟೈಮ್ ಆಗೈತಿ 7 ಗಂಟೆ. ಮತ್ತು ನಾವು ಸ್ವಲ್ಪ ರಿಲಯನ್ಸ್ ಡಿಜಿಟಲ್ಗೂ ಹೋಗಿದ್ದು, ಹಂಗೆ ಸ್ವಲ್ಪ ಎಲ್ಲ ಕಡೆ ಸ್ಟಡಿ ಮಾಡತ್ತಿದ್ದು ಹೆಂಗೆ ಯಾವ ಬ್ರ್ಯಾಂಡ್ ಯಾವ್ದು ತೊಗೋಬೇಕು ಅಂತೇಳಿ ಗ್ಯಾಸ್ ಸ್ಟೋವ. ಈಗ ಫೈನಲಿ ಚಾ ಎಷ್ಟು ಸಮಾಧಾನ ಆಗ್ತದೆ ಗೊತ್ತಾ? ಎಲ್ಲೇ ಹೊರಗೆ ಹೋಗಿ ಬಂದು ಕುಡಲೆ ಫಸ್ಟ್ ಹಿಂಗೆ ಚಾ ಕುಡಿಯೋಣ, ಭಾಳ ಸಮಾಧಾನ ಆಗ್ತದೆ. ಆತು, ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೇನೆ ನಾ, ಬಿಕಾಸ್ ನನ್ನ ಫ್ರೆಂಡ್ ಬರೋವ ನಾನ ಮದ್ವೆ ಕರೆಯಕ್ಕೆ. ಸೋ ಈಗಿನ ಬ್ಲಾಗ್ ಮಾಡೋದಾಗಂಗಿಲ್ಲ, ಮತ್ತು ಈಗ ಟೈಮೂ ಆಯ್ತು. ಈಗ ಮತ್ತೆ ಇನ್ನು ಅಡುಗೆ ಮಾಡೋದು ಊಟ ಮಾಡೋದು ಇದ್ರಾಗ ಹೋಗ್ಬಿಡ್ತೈತಿ. ಸೋ ಸಿಗೋನು ಮತ್ತು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ದಾಗ. ಅಲ್ಲಿ ತನ ಏನು ಮಾಡ್ತೀರಿ? ಅಲ್ಲಿ ತನ ಏನು ಮಾಡ್ತೀರಿ? ಅಲ್ಲಿ ತನ ನೀವೇನು ಮಾಡ್ತೀರಿ ನಂಗೆ ಗೊತ್ತಿಲ್ಲ. ಆದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಹೇಳಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಅವ್ರು ಬಿಜಿ ಅದಾರ ತಿನ್ನೋದ್ರಾಗ. ಇರಲಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋದಾಗ. ಬಾಯ್.